ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಯನಗರದ ಜಮಖಂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೋಟರಿ ಸಂಸ್ಥೆ ಜಮಖಂಡಿ ಹಾಗೂ ಇನ್ನರ್ ವೇಲ್ ಸಂಸ್ಥೆ ಜಮಖಂಡಿ ಮತ್ತು ಕ್ಯಾಪಿಟಲ್ ಆಪ್ಟಿಕಲ್ ಜಮಖಂಡಿ ಇವರ ಸಹಯೋಗದಲ್ಲಿ ಉಚಿತ ಕಣ್ಣು ತಪಾಸಣೆ ಶಿಬಿರ ಹಾಗೂ ಕನ್ನಡಕ ಪೂರೈಕೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಯನಗರ ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಇನ್ನರ್ವೆಲ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಇದೇ ವೇಳೆ ಹರ್ಷ ಗೋಪಾಲಕೃಷ್ಣ ಪ್ರಭು ಅಧ್ಯಕ್ಷರು ಇನ್ನರ್ವೆಲ್ ಸಂಸ್ಥೆ ಜಮಖಂಡಿ ಇವರು 20 ತಿಂಗಳು ಕೊರೋನಾ ಮಹಾಮಾರಿಯ ಸಮಸ್ಯೆಯ ಸುಳಿಯಲ್ಲಿ ತಾವೆಲ್ಲ ಮೊಬೈಲ್ ಆನ್ಲೈನ್ದಲ್ಲಿ ಮತ್ತು ಟಿವಿಗಳಲ್ಲಿ ಪಾಠ ಕೇಳುವುದಲ್ಲದೆ ಪಾಠ ವೀಕ್ಷಣೆ ಮಾಡಿರುವ ಕಾರಣ ಈ ಎಳೆಯ ಕಣ್ಣುಗಳಿಗೆ ಸಮಸ್ಯೆ ಆಗಬಾರದೆಂದು ನಮ್ಮ ಸಂಸ್ಥೆಯ ವತಿಯಿಂದ ಕಣ್ಣು ತಪಾಸಣೆ ಹಾಗೂ ಮಕ್ಕಳಿಗೆ ಪುಕ್ಕಟೆಯಾಗಿ ಕನ್ನಡಕ ಒದಗಿಸಲು ಅತೀವ ಸಂತೋಷವಾಗುತ್ತದೆ ಎಂದು ಹೇಳಿದ್ದಾರೆ. ಅಲ್ಲದೆ ನಮ್ಮ ಸಂಸ್ಥೆಯ ಪ್ರಮುಖ ಸೇವೆ ಏನೆಂದರೆ ಹೆಣ್ಣು ಮಕ್ಕಳ ಏಳಿಗೆಗಾಗಿ ದುಡಿಯುವುದೆಂದರು. ಅಷ್ಟೇ ಅಲ್ಲದೆ ರೋಟರಿ ಸಂಸ್ಥೆಯ ಅಧ್ಯಕ್ಷ ಯೋಗಪ್ಪ ಸವದಿ ಅವರು ಮಾತನಾಡಿದ್ದು, ಈ ಶಾಲೆಗೆ 5, 6 ಮತ್ತು 7ನೇ ವರ್ಗದ ಮಕ್ಕಳಿಗೆ ಕಂಪಾಸ್ ಮತ್ತು 1ರಿಂದ 3ನೇ ಮಕ್ಕಳಿಗೆ ಸೀಸ್ ರಬ್ಬರ್ ಹಾಗೂ ಪ್ಲಾಸ್ಟಿಕ್ ಕಂಪಾಸ್ January 1, 2022 ಮಕ್ಕಳಿಗೆ ವಿತರಣೆ ಮಾಡುತ್ತವೆ ಎಂದು ಘೋಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗೋವಿಂದ ಭಾಂಗ್ ಹಾಗೂ ರಾಜು ಕೋವಳ್ಳಿಯವರು ಶಾಲೆಗೆ ಬೇಕಾದ 80x80 ಪುಟ ಕಟ್ಟೆಯನ್ನು ಕಟ್ಟಿ ಮಕ್ಕಳಿಗೆ ಓದಲು ಅನುಕೂಲ ಮಾಡಿಕೊಡುತ್ತೇವೆ ಎಂದು ತಿಳಿಸಿದ್ದಾರೆ. ಶಾಲಾ ಗುಣಮಟ್ಟ ಮತ್ತು ಮಕ್ಕಳ ಶಿಸ್ತು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಎಂದು ಬಸವರಾಜ ಆಲಗೂರು ರೋಟರಿ ಸಂಸ್ಥೆಯ ಖಜಾಂಚಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟು 263 ಮಕ್ಕಳಲ್ಲಿ 96 ಗಂಡು ಮಕ್ಕಳು ಮತ್ತು 70 ಹೆಣ್ಣು ಮಕ್ಕಳು ತಪಾಸಣೆಯನ್ನು ಇದೇ ವೇಳೆ ಮಾಡಿಸಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಇನ್ನರ್ವೆಲ್ ಸಂಸ್ಥೆಯ ಅರ್ಚನಾ ಕಾಕಂಡ ಕಿ ದೀಪ್ತಿ ಪರಾಂಚಪೆ, ಗಿರಿಜಾ ಮೇತ್ರಿ, ಸುನೀತಾ ದೇಸಾಯಿ, ರಾಜೇಶ್ವರಿ ಭಾಂಗ್ ಸೇರಿದಂತೆ ಇನ್ನಿತರರು ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬಡಿಗೇರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬಾಗಲಕೋಟೆ. ಜಮಖಂಡಿ ತಾಲೂಕಿನ ಇನ್ನರ್ವಿಲ್ ಸಂಸ್ಥೆ ಇವರ ಮತ್ತು ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಯನಗರ ಸ್ಕೂಲಲ್ಲಿ ಇವತ್ತು ಕಣ್ಣು ತಪಾಸಣಾ ಶಿಬಿರ ಮತ್ತು ಉಚಿತವಾಗಿ ಕನ್ನಡಕವನ್ನು ಕೊಡುವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಅದನ್ನು ಭಾರತದ 1 ಲಕ್ಷ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೇವೆ. ಜಮಖಂಡಿಯ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಸಹ ನಾವು ಹೋಗಿ ಸ್ಕೂಲ್ ಮಕ್ಕಳಿಗೆ ಸ್ಕೂಲನ್ನು ಆಯ್ಕೆ ಮಾಡಿಕೊಂಡು ಈ ಪ್ರೋಗ್ರಾಮನ್ನು ಹಾಕ್ಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನರ್ವಿಲ್ ಕ್ಲಬ್ದವರು ಬಹಳ ಸ್ಕೂಲಿಗೆ ಅನುಕೂಲ ಆಗಲಿ ಅಂತ ನಾವು ಹ್ಯಾಂಡ್ ವಾಶ್ ಮಿಷಿನನ್ನು ಕೊಟ್ಟಿದ್ದೇವೆ. ಹಾಗೆ ಕಿವುಡು ಮುಗುರ ಸ್ಕೂಲಿಗೂ ಸಹ ನಾವು ಟೇಬಲ್ ಕುರ್ಚಿಯನ್ನು ಅವರಿಗೆ ಓದಲು ಅನುಕೂಲವಾಗಲಿ ಅಂತ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಇನ್ನರ್ವಿಲ್ ಸಂಸ್ಥೆಯವರು ಎಲ್ಲ ಮಕ್ಕಳಿಗೆ ಓದಲಿಕ್ಕೆ ಬುಕ್ಸ ಮತ್ತು ಪೀಠೋಪಕರಣಗಳನ್ನು ಸಹ ನಾವು ಇನ್ನರ್ವಿಲ್ ಸಂಸ್ಥೆಯವರು ಕೊಟ್ಟಿದ್ದೇವೆ. ಇನ್ನರ್ವಿಲ್ ಸಂಸ್ಥೆಯ ಎಲ್ಲ ಸದಸ್ಯರು ಸೇರಿ ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ ಮಕ್ಕಳಿಗೆ ಉಚಿತವಾಗಿ ಕಣ್ಣು ತಪಾಸಣೆ ತೊಂದರೆ ಆಗಬಾರತ್ತೇಳಿ ನಮ್ಮ ರೋಟರಿ ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆ ಇದು ಒಳ್ಳೆಯ ನಿರ್ಧಾರ ತಗೊಂಡು 1 ಲಕ್ಷ ಮಂದಿಗೆ ಕನ್ನಡಕವನ್ನು ನಿಮ್ಮಿಸೋದ ಮುಖಾಂತರ ಪ್ರತಿಯೊಂದು ಶಾಲೆಗೆ ಬಡ ಮಕ್ಕಳಿಗೆ ಮುಟ್ಟಬೇಕಲ್ಲ ಅಂತೇಳಿ ಒಂದು ಆದೇಶ ಇದೆ. ನಾವು ಈಗಾಗಲೇ ನಮ್ಮ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರಂತ ವಿಜಿಟ್ ಮಾಡಿ ಆ ಶಾಲೆ ಗುರುತಿಸಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಇಂಥ ಶಾಲೆ ಹುಡುಕಾಡೋದು ಭಾಳ ಕಠಿಣ. ಈಗ ಎಲ್ಲಿ ಹೋಗಿ ಅಲ್ಲಿ ಪಟಕ ಪ್ಯಾಟ್ಯಾಗ ಹೋಗಿ ಹುಡುಕಾಡ್ತಾರೆ. ಅದು ಒಳ್ಳೆಯ ಬಂದು ಜಾಗ ಹುಡುಕಾಡಿ ಈ ಶಾಲೆ ಮಕ್ಕಳು ನೋಡಿದ ನಮಗೆ ನಾವು ಸಾಕಷ್ಟು ಈ ಮೊದಲಿಂದ ಹಿಂದಿನದಾಗಿದ್ದಾಗ ಈ ಎಲ್ಲ ಈ ಏರಿಯಾ ಜಾಗ ಮಾಡಿಕೊಟ್ಟಂಥ ಸಿದ್ಧು ಸೌದಿ ಇದ್ದಾಗ ನಾವೇ ಈ ಎಲ್ಲ ಜನರಿಗೆ ಜಾಗ ಕೊಟ್ಟಿದ್ದೀವಿ. ಪೂರ ಈ ಒಂದು ಸುಮಾರು 100-200 ಎಕರೆ ಒಂದು 300 ಎಕರೆ ಜಾಗ ಪ್ರತಿಯೊಬ್ಬರು ಮನೆಗೆ ಜಾಗ ಇರೋದಕ್ಕಾಗಿ ಬಡವರಿಗೆ ಇಲ್ಲಿ ಗೋಂಡಿ ಅವರಿಗೆ ಚಲೋದ
ದೊಡ್ಡ ಬರೀ ಬಡಿಪಡಪ್ಪಿ.